ಬಾಣಂತಿಯರಿಗೆ ಮೆಂತ್ಯ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ನಾಟಿ ಮೆಂತ್ಯ ಸೊಪ್ಪೇ ತಗೊಳ್ರಿ, ಫಾರಮ್ದು ಅಷ್ಟೇನಷ್ಟು ಇದಿರಲ್ಲ. ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಒಂದ್ಗಡ್ಡೆ, ಒಣಕೊಬ್ಬರಿ, ಒಣಮೆಣಸಿನ್ಕಾಯಿ ಎರಡು, ಒಗ್ಗರಣೆಗೆ ತುಪ್ಪ. ಮೊದಲಿಗೆ ಒಂದು ಎರಡು ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಕಾದಿದೆ, ಒಂದು ಚಿಟಿಕೆಯಷ್ಟು ಸಾಸಿವೆ ಹಾಕೋಣ. ಮೆಣಸಿನ್ಕಾಯಿ ಮುರಿದು ಬಿಟ್ಟಿದ್ದೀನಿ, ಮುರಿದು ಬೀಜ ಎಲ್ಲ ತೆಗೆದುಬಿಟ್ಟು ಬರೀ ಹಿಪ್ಪೆ ಹಾಕ್ತಾ ಇದ್ದೀನಿ. ಎರಡು ಮೆಣಸಿನ್ಕಾಯಿ ಹಿಪ್ಪೆ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಜಜ್ಜಿರೋದು ಹಾಕ್ತಾ ಇದ್ದೀನಿ. ಕರಿಬೇವು ಹಾಕ್ತಾ ಇದ್ದೀನಿ. ಬಾಣಂತಿಗೆ ನಾವೇನೇ ಅಡುಗೆ ಮಾಡಿದ್ರು ಅದರಲ್ಲಿ ಏನು ನಾವು ಜಾಸ್ತಿ ಹಾಕಬೇಕು, ಏನು ಕಮ್ಮಿ ಹಾಕಬೇಕು ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಇಪ್ಪ ಬಾಣಂತಿ ಒಬ್ಬಳಿಗೆ ಒಂದು ಟೈಮ್ಗೆ ಪಲ್ಯ ಮಾಡೋದು ನಾವು. ಒಂದು ಟೈಮ್ಗೆ ನಾವು ಸಾಸಿವೆನ ಒಂದು ಚಿಟಿಕೆ ಹಾಕಿದ್ರೆ ಸಾಕು, ಜಾಸ್ತಿ ಹಾಕಿದ್ರೆ ಬಾಣಂತಿಗೆ ಹೊಟ್ಟೆ ನೋವು ಬರೋ ಸಂಭವ ಇರುತ್ತೆ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಆಯಿತು. ಇವಾಗ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಬಾಣಂತಿದಿರು ಎಷ್ಟು ಶಾಖವಾಗಿರ್ತಾರೋ ಅಷ್ಟು ಬಾಣಂತನ, ಅರ್ಧ ಬಾಣಂತನ ಮುಗ್ದಂಗೆ ಅಂತ ಲೆಕ್ಕ. ಇವಾಗ ನಾವು ಪಲ್ಯಕ್ಕೆ ಬೆಳ್ಳುಳ್ಳಿ ನಾವು ಎಷ್ಟು ಹಾಕಿದ್ರೂ ಒಳ್ಳೆಯದೇನೆ, ಬೆಳ್ಳುಳ್ಳಿ ಶರೀರಕ್ಕೆ ಸೇರಿಕೊಳ್ಳುತ್ತೆ, ಮೈ ಶಾಖವಾಗಿರುತ್ತೆ. ಯಾವ ಶೀತನೂ ಆಗಲಿ, ಒಂದು ರೋಗ, ಒಂದು ವೈರಸ್ ಆಗಲಿ, ಏನೇ ಆಗಲಿ ಬಾಣಂತಿ ಮೈಗೆ ಸೇರೋದಿಲ್ಲ. ಎಲ್ಜಿ ಹಿಂಗೆ ಹಾಕ್ತೀನಿ, ಒಂದು ಅರ್ಧ ಚಿಟಿಕೆಯಷ್ಟು ಹಾಕ್ತೀನಿ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸೊಪ್ಪು ನೋಡ್ಕೊಂಡು ಹಾಕೋಕೆ ಹೋಗ್ಬೇಡಿ, ಉಪ್ಪು ಬೆಂದ ಮೇಲೆ ಸ್ವಲ್ಪ ಆಗೋಗುತ್ತೆ ಸೊಪ್ಪು, ಆವಾಗ ನೋಡ್ಕೊಂಡು ಉಪ್ಪು ಹಾಕೋಣ. ಮುಚ್ಚಳ ಮುಚ್ಚೋಣ, ಸಣ್ಣ ಉರಿ ಮಾಡೋಣ, ನಿಧಾನವಾಗಿ ಬೇಯ್ಕೊಳ್ಳಿ. ಪಲ್ಯ ಬೆಂದಿರುತ್ತೆ, ಮುಚ್ಚಳ ತೆಗೆಯೋಣ. ನೋಡಿ ಪಲ್ಯ ಎಷ್ಟು ಚೆನ್ನಾಗಿ ಬೆಂದಿದೆ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಒಣಕೊಬ್ಬರಿನೂ ಹಾಕ್ತೀನಿ. ಒಣಕೊಬ್ಬರಿ ಬೇಕು ಅಂದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಬರೀ ಪಲ್ಯನೇ ತಿನ್ನಂಗಿದ್ರೆ ಬರೀ ಪಲ್ಯನೇ ತಿನ್ನಿರಿ. ಇದು ಒಣಕೊಬ್ಬರಿ ಬಾಣಂತಿದ್ದರೆ ಒಳ್ಳೆಯದು, ಹಾಕ್ಕೊಂಡು ತಿಂದರೆ ಒಳ್ಳೆಯದು. ಮೈ ಎಷ್ಟು ಶಾಖವಾಗಿರುತ್ತೋ ಅಷ್ಟು ಬಾಣಂತಿದ್ದರಿಗೆ ಒಳ್ಳೆಯದು. ಬಾಣಂತಿ ಪಲ್ಯ ರೆಡಿಯಾಗಿದೆ. ನೀವು ನೋಡಿದ್ರಲ್ಲ ಸೊಪ್ಪು ಎಷ್ಟು ತೊಗೊಂಡಿದ್ವು ನಾವು ರೆಡಿನಾ ಅಂತ, ಬೆಂದ ಮೇಲೆ ಎಷ್ಟು ಸೊಪ್ಪಾಗಿದೆ ಅಂತ ನೋಡಿದ್ರಲ್ಲ. ಬಾಣಂತಿ ಎಷ್ಟು ಬೇಕೋ ಅಷ್ಟೇ ಮಾಡಿರಿ, ಮಿಗಂಗೆಲ್ಲ ಮಾಡೋಕ್ಕೆ ಹೋಗ್ಬಿಡ್ರಿ. ಬರೀ ತುಪ್ಪ ಹಾಕಿ ಮಾಡಿರಿ, ಖಾರ ಕಮ್ಮಿ ಇರಲಿ, ಒಣಕೊಬ್ಬರಿ ತುಪ್ಪ ಜಾಸ್ತಿ ಹಾಕಿರಿ. ಸೊಂಟಕ್ಕೆ ಭದ್ರ, ಮೆಂತ್ಯ ಯಾವಾಗಲೂ ಬಾಣಂತಿಗೆ ಸೊಂಟ ಭದ್ರ ಮಾಡುತ್ತೆ. ಶರೀರದಲ್ಲಿ ಎಲ್ಲೆಲ್ಲಿ ಮೂಳೆ ಇದಿರುತ್ತೋ ಅದೆಲ್ಲ ಭದ್ರ ಮಾಡುತ್ತೆ, ಯಾವ ನೋವುಗಳು ಇರೋದಿಲ್ಲ. ಆ ಥರ ಒಂದು ಮೆಡಿಸನ್ ಅಂತ ಹೇಳ್ಬೋದು ಮೆಂತ್ಯ. ಮೆಂತ್ಯ ಮೆಂತ್ಯ ಸೊಪ್ಪು ಎರಡೂ ಅಷ್ಟೇ. ಇಷ್ಟೊತ್ತು ವಿಡಿಯೋ ನೋಡಿದ್ದೀರ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ, ಫಾಲೋ ಮಾಡಿ. ವೆಬ್ಸೈಟ್ cookingrani.com ವಿಸಿಟ್ ಮಾಡಿ. ಬಾಣಂತಿಯರು ನಿಮ್ಗೆ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ಖಂಡಿತ ನಿಮಗೆ ಎಲ್ಲ ವಿಷಯ ತಿಳಿಸ್ಕೊಡ್ತೀನಿ. ಪಲ್ಯ ಆಗಲಿ, ತಿಂಡಿ ಆಗಲಿ, ಅಡುಗೆ ಊಟದಲ್ಲಾಗಲಿ, ಎಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನು ಬೇಕು ಅಂತ ಕಮೆಂಟ್ ಮಾಡಿ.